ಐತಿಹಾಸಿಕವಾಗಿ ತಮಿಳುನಾಡಿನ ತಿರುನಲ್ವೇಲಿ ಒಂದು ಪ್ರಾಚೀನ ನಗರ. ಸುಮಾರು 2000ಕ್ಕೂ ಹೆಚ್ಚು ವರ್ಷಗಳಷ್ಟು ಹಳೆಯ ಇತಿಹಾಸ ಈ ನಗರಕ್ಕಿದೆ. ತಾಮಿರಭರಣಿ ನದಿ ತಟದಲ್ಲಿರೋ ಈ ಪಟ್ಟಣ ಚೆನ್ನೈ, ಕೊಯಮತ್ತೂರು, ಮಧುರೈ, ತಿರುಚಿ ಮತ್ತು ಸೇಲಂ ಹೊರತುಪಡಿಸಿದರೆ ತಮಿಳುನಾಡಿನ 6ನೇ ಅತಿದೊಡ್ಡ ಪುರಸಭೆ ಹೊಂದಿರೋ ನಗರ ಆಗಿದೆ. ಇದನ್ನು ಆರಂಭಿಕ ಕಾಲದಲ್ಲಿ ಪಾಂಡ್ಯರು, ಆನಂತರ ಚೋಳರು ಮತ್ತು ಪಾಂಡ್ಯರ ಆಳ್ವಿಕೆ ಕಂಡು ಕೆಲಕಾಲ ನಮ್ಮ ವಿಜಯನಗರ ಸಾಮ್ರಾಜ್ಯದ ಭಾಗ ಆಗಿತ್ತು ಅನ್ನೋದು ಗಮನಾರ್ಹವಾದ ಅಂಶ ಆಗಿದೆ. ಆನಂತರ ಬ್ರಿಟಿಷರು 1797ರಿಂದ 1801ರವರೆಗೆ ತೀವ್ರವಾಗಿ ಯುದ್ಧ ನಡೆಸಿ ತಿರುನಲ್ವೇಲಿಯ ಪಾಳೆಗಾರರಾಗಿದ್ದ ವೀರಪಾಂಡ್ಯ ಕಟ್ಟಬೊಮ್ಮನ್ ನೇತೃತ್ವದ ಸೈನಿಕರನ್ನು ಮಣಿಸಿ ಈ ಪಟ್ಟಣವನ್ನು ಅವರ ವಶಕ್ಕೆ ಪಡ್ಕೊಂಡ್ರು. ಇಂತಹ ಐತಿಹಾಸಿಕ ಹಿನ್ನೆಲೆಯುಳ್ಳಂತಹ ತಿರುನಲ್ವೇಲಿ ಪಟ್ಟಣ 19ನೇ ಶತಮಾನದಿಂದ ಈಚಿನ ದಿನಗಳಲ್ಲಿ ಅಲ್ಲಿನ ಇರುಟ್ಟು ಕಡೈ ಅಂದರೆ ಕತ್ತಲೆಯ ಅಂಗಡಿ ಅನ್ನೋ ಅರ್ಥ, ಅಲ್ಲಿ ತಯಾರಾಗ್ತಾ ಇದ್ದಂತಹ ಹಲ್ವಾದ ಮೂಲಕ ಪ್ರಖ್ಯಾತವಾಗಿತ್ತು ಅಂದರೆ ನೀವು ಆಶ್ಚರ್ಯನೇ ಪಡಬೇಕು. ರಾಜಸ್ಥಾನ ಮೂಲದ ಶ್ರೀ ಆರ್ ಕೃಷ್ಣ ಸಿಂಗ್ ಅವರು 1900ರಲ್ಲಿ ತಿರುನಲ್ವೇಲಿ ಪಟ್ಟಣಕ್ಕೆ ವಲಸೆ ಬಂದರು. ಅಲ್ಲಿಯ ತಿರುನಗರದ ನೆಲ್ಲೈಪರ್ ದೇವಸ್ಥಾನದ ಬಳಿ ಒಂದು ಸಣ್ಣ ಸಿಹಿ ತಿಂಡಿಗಳ ಅಂಗಡಿಯನ್ನು ಆರಂಭಿಸಿದರು. ನಂತರ ಅವರ ಮಗ ಕೆ ವಿಜಿಲಿ ಸಿಂಗ್ ಇದನ್ನು ಮುಂದುವರೆಸಿಕೊಂಡು ಹೋಗಿ ಇಲ್ಲಿವರೆಗೂ ಶ್ರೀ ಹರಿಸಿಂಗ್ ಎಂಬುವರು ವ್ಯವಹಾರವನ್ನು ಮುಂದುವರೆಸಿಕೊಂಡು ಹೋಗ್ತಿದ್ರು. ಸಾಂಪ್ರದಾಯಿಕವಾಗಿ ಮತ್ತು ಪಾರಂಪರಿಕವಾಗಿ ಅಲ್ಲಿನ ತಾಮಿರಭರಣಿ ನದಿಯ ತಾಮ್ರ ಮತ್ತು ಇತರೆ ಖನಿಜಯುಕ್ತ ನೀರಿನೊಂದಿಗೆ ಗೋಧಿ, ತುಪ್ಪ, ಸಕ್ಕರೆಗಳ ಜೊತೆಗೆ ದ್ರಾಕ್ಷಿ, ಗೋಡಂಬಿ, ಬಾದಾಮಿಗಳನ್ನು ಹದವಾಗಿ ಮಿಶ್ರಣದೊಂದಿಗೆ ತಯಾರಿಸ್ತಾ ಇದ್ದ ಬಣ್ಣ ಬಣ್ಣದ ಹಲ್ವಾ ಈ ಅಂಗಡಿಯ ಪ್ರಮುಖ ಆಕರ್ಷಣೆ. ಇಷ್ಟು ಪ್ರಖ್ಯಾತವಾಗಿರೋ ಅಂಗಡಿ ಬಹಳ ವಿಶಾಲವಾಗಿ ಮತ್ತು ಆಕರ್ಷಣೀಯವಾಗಿ ಇರುತ್ತೆ ಅಂತ ನೀವೇನಾದರೂ ಅಂದ್ಕೊಂಡ್ರೆ ಖಂಡಿತ ನಿಮ್ಮ ಊಹೆ ತಪ್ಪಾಗುತ್ತೆ. ಆರಂಭದಿಂದಲೂ ಸಂಜೆಯಿಂದ ರಾತ್ರಿವರೆಗೆ ಕೇವಲ 0 ಕ್ಯಾಂಡ್ಲು ಬಲ್ಬ್ನ ಉಪಯೋಗಿಸ್ಕೊಂಡು ತಮ್ಮ ವ್ಯಾಪಾರ ಮಾಡ್ತಾ ಇದ್ದಿದ್ದರಿಂದ ಜನರು ಈ ಅಂಗಡಿಗೆ ಇರುಟ್ಟು ಕಡೈ ಅಂದರೆ ಕತ್ತಲೆಯ ಅಂಗಡಿ ಅಂಥೇಳಿ ಪ್ರೀತಿಯಿಂದ ಕರೀತಿದ್ರು. ನಮ್ಮ ಕಡೆ ಹೆಂಡತಿಯರು ಕೋಪಗೊಂಡ್ರೆ ಗಂಡಂದರು ಸಂಜೆ ಆಫೀಸ್ನಿಂದ ಮನೆಗೆ ಬರುವಾಗ ಮೈಸೂರು ಪಾಕು, ಒಂದು 2 ಮೊಳ ಮಲ್ಲಿಗೆ ಹೂವನ್ನು ಖರೀದಿಸಿ ತಂದು ತಮ್ಮ ಪತ್ನಿಯರನ್ನು ರಮಿಸುವಂತೆ ತಮಿಳುನಾಡಿನಲ್ಲಿ ಮೈಸೂರು ಪಾಕ್ ಜಾಗದಲ್ಲಿ ತಿರುನಲ್ವೇಲಿ ಹಲ್ವಾ ಆಕ್ರಮಿಸಿಕೊಂಡಿದೆ. ಹಾಗಾಗಿ ಅಲ್ಲಿನ ಆಡುಭಾಷೆಯಲ್ಲಿ ಮೋಸ ಅನ್ನೋ ಪದಕ್ಕೆ ಅನ್ವರ್ಥವಾಗಿ ತಿರುನಲ್ವೇಲಿ ಹಲ್ವಾ ಪದವನ್ನು ಬಳಸುವಷ್ಟು ರೂಢಿಯಾಗಿ ಹೋಗಿದೆ. ನಮ್ಮಲ್ಲಿ ಸೂರ್ಯಂಗೆ ಟಾರ್ಚಾ ಅನ್ನೋ ರೀತಿಯಲ್ಲಿ ತಮಿಳುನಾಡಿನಲ್ಲಿ ತಿರುನಲ್ವೇಲಿಗೆ ಹಲ್ವಾ ಕೊಡ್ತೀಯಾ ಅನ್ನೋ ಅಷ್ಟರ ಮಟ್ಟಿಗೆ ಈ ಹಲ್ವಾ ಪ್ರಖ್ಯಾತವಾಗಿದೆ. ಯಾವುದೇ ಪದಾರ್ಥಗಳು ಪ್ರಖ್ಯಾತ ಆಯಿತು ಅಂತಂದರೆ ಅದೇ ರೀತಿಯಲ್ಲಿ ನಕಲಿ ಪದಾರ್ಥಗಳು ಕೂಡಲೇ ಮಾರುಕಟ್ಟೆಯಲ್ಲಿ ಲಭಿಸುವಂತೆ ತಿರುನಲ್ವೇಲಿ ಮತ್ತು ತಮಿಳುನಾಡಿನಾದ್ಯಂತ ಹಲ್ವಾ ಮಾಡುವ ಅನೇಕ ಅಂಗಡಿಗಳು ತೆರೆದುಕೊಂಡರೂ ಇರುಟ್ಟು ಕಡೆಯ ಹರಿಸಿಂಗ್ ಅವರ ಹಲ್ವಾದ ರುಚಿ ಅನನ್ಯವಾಗಿರುತ್ತೆ. ಎಷ್ಟೇ ಬೇಡಿಕೆ ಇದ್ದರೂ ಈ ಅಂಗಡಿ ಪ್ರತಿದಿನ ಸಂಜೆ 5ವರೆಗೆ ಪ್ರಾರಂಭ ಆಗುತ್ತೆ, ರಾತ್ರಿ 8 ಗಂಟೆವರೆಗೆ ತೆಗೆದಿರುತ್ತೆ. ಕೇವಲ ತಿರುನಲ್ವೇಲಿ ನಗರದವರು ಮಾತ್ರ ಅಲ್ಲ, ದೇಶ ವಿದೇಶಗಳಿಂದಲೂ ಗ್ರಾಹಕರು ಇಲ್ಲಿಗೆ ಆಗಮಿಸ್ತಾರೆ. ಶಾಂತ ಚಿತ್ತದಿಂದ ಅಂಗಡಿ ಮುಂದೆ ಸರತಿ ಸಾಲಿನಲ್ಲಿ ನಿಂತ್ಕೊಂಡು ಹಲ್ವಾ ಖರೀದಿಸೋದು ಈ ಅಂಗಡಿಯ ಹೆಗ್ಗಳಿಕೆ. ದೀಪಾವಳಿ, ದಸರಾ ಮತ್ತು ಪೊಂಗಲ್ ಮುಂತಾದ ವಿಶೇಷ ಹಬ್ಬ ಹರಿದಿನಗಳಲ್ಲಿ ಜನರ ನೂಕುನುಗ್ಲು ಹೆಚ್ಚಾಗಿ ಪೊಲೀಸ್ನವರು ಲಾಠಿ ಚಾರ್ಜ್ ಮಾಡಿದ ಉದಾಹರಣೆಯೂ ಉಂಟು. ಇಂತಹ ವಿಶೇಷ ಸಂದರ್ಭಗಳಲ್ಲಿ ತಮ್ಮ ಹಲ್ವಾ ಎಲ್ಲ ಜನರಿಗೂ ಲಭ್ಯ ಆಗಬೇಕು ಅನ್ನೋ ದೃಷ್ಟಿಯಿಂದ
ಪಡಿತರ ವಿತರಣಾ ವಿಧಾನವನ್ನು ಅನುಸರಿಸುತ್ತಾರೆ ಎಂದು ಬಲ್ಲ ಮೂಲಗಳಿಂದ ತಿಳಿಯಲ್ಪಟ್ಟಿದೆ. ಈ ಅಂಗಡಿ ಎಷ್ಟು ಪ್ರಖ್ಯಾತವಾಗಿದ್ದರೂ ಅದರ ಮಾಲೀಕರು ತಮ್ಮ ವ್ಯವಹಾರವನ್ನು ಹೆಚ್ಚಿಸಲು ಇತರರೊಂದಿಗೆ ಸ್ಪರ್ಧಿಸಲು ಎಂದಿಗೂ ಆಶಿಸಲಿಲ್ಲ. ಬದಲಾಗಿ ಅವರು ತಮ್ಮ ಉತ್ಪನ್ನಗಳ ಗುಣಮಟ್ಟವನ್ನು ಸದಾಕಾಲ ಕಾಪಾಡಿಕೊಂಡಿರುವುದರ ಮೂಲಕ ಗ್ರಾಹಕರು ಬೇರೆ ಅಂಗಡಿಗೆ ಹೋಗದಂತೆ ತಡೆಯೋದರಲ್ಲಿ ಯಶಸ್ವಿಯಾದರು. ಇಷ್ಟೆಲ್ಲ ಖ್ಯಾತಿಯನ್ನು ಹೊಂದಿದ್ದ ಅಂಗಡಿಯ ಪ್ರಸ್ತುತ ಮಾಲೀಕರಾಗಿದ್ದ ಶ್ರೀ ಹರಿಸಿಂಗ್, ಅವರಿಗೆ 80 ವರ್ಷ ವಯಸ್ಸಾಗಿತ್ತು. ಅವರಿಗೆ ಆರೋಗ್ಯ ಸರಿ ಇಲ್ಲದೇ ಇರೋ ಕಾರಣ ಹತ್ತಿರದ ಆಸ್ಪತ್ರೆಗೆ ಸೇರಿಸಿ ಅವರನ್ನು ಪರೀಕ್ಷಿಸಿದಾಗ ಅವರಿಗೆ ಮತ್ತು ಅವರ ಅಳಿಯನಿಗೂ ಸಹ ಈ ಮಹಾಮಾರಿ COVID-19 ಸೋಂಕು ತಗುಲಿರೋದು ದೃಢಪಟ್ಟಿತು. ಈ ವಿಷಯ ತಿಳಿದ ಕೂಡಲೇ ಹರಿಸಿಂಗ್ ಅವರಿಗೆ ಆಘಾತವಾಯಿತು. June 25, 2020 ಬೆಳಿಗ್ಗೆ ಅದೇ ಆಸ್ಪತ್ರೆಯ ಕಿಟಕಿಗೆ ನೇಣು ಹಾಕಿಕೊಂಡು ಮೃತಪಟ್ಟಿರೋದು ನಿಜಕ್ಕೂ ದುಃಖಕರ ಸಂಗತಿ. ಈ ರೀತಿಯ ಅಕಾಲಿಕ ಆಘಾತಕಾರಿ ಮರಣದ ಕುರಿತು ಸ್ಥಳೀಯ ಪೊಲೀಸ್ನವರು ತನಿಖೆ ನಡೆಸುತ್ತಿದ್ದು ಅವರ ಸಾವಿನ ಹಿಂದಿನ ನಿಜವಾದ ಕಾರಣ ಇನ್ನೂ ತಿಳಿಬೇಕಿದೆ. ಮೃತರ ಆತ್ಮಕ್ಕೆ ಸದ್ಗತಿ ಸಿಗಲಿ ಅಂತ ನಾವೆಲ್ಲ ಪ್ರಾರ್ಥಿಸೋಣ. ಕೊರೋನಾ ಸಾಂಕ್ರಾಮಿಕ ಮಾರಿ ಭುಗಿಲೆದ್ದಾದಾಗಲಿಂದಲೂ COVID-19 ಸೋಂಕು ತಗಲಿರುವ ದೃಢಪಟ್ಟಿರುವ ಎಲ್ಲ ರೋಗಿಗಳು ಸಾಯ್ತಾ ಇಲ್ಲ. ಸೂಕ್ತ ಸಮಯದಲ್ಲಿ ಸೂಕ್ತ ರೀತಿಯ ಚಿಕಿತ್ಸೆಯಿಂದ ಲಕ್ಷಾಂತರ ರೋಗಿಗಳು ಕೊರೋನಾ ಮುಕ್ತರಾಗಿರುವ ವಿಷಯಗಳು ತಿಳಿದಿದ್ದರೂ ಅನೇಕ ರೋಗಿಗಳು ಅನಗತ್ಯದ ಭಯದಿಂದ ಈ ರೀತಿಯಾಗಿ ಅಂತ್ಯ ಕಾಣ್ತಾ ಇರತಕ್ಕಂಥದ್ದು ನಿಜಕ್ಕೂ ದುಃಖಕರ. ಹಲ್ವಾ ಹರಿಸಿಂಗ್ ಅವರ ಈ ಅಕಾಲಿಕ ಮರಣ ಉಳಿದೆಲ್ಲ ಕೊರೋನಾ ರೋಗಿಗಳಿಗೆ ಎಚ್ಚರಿಕೆಯ ಪಾಠವಾಗಲಿ ಮತ್ತು ಕೊರೋನಾದಿಂದ ಹಲವಾರು ರೋಗಿಗಳು ಗುಣಮುಖರಾಗಿರುವ ವಿಷಯವನ್ನು ಎಲ್ಲರಿಗೂ ಪ್ರಚರಿಸುವ ಮೂಲಕ ಇಂತಹ ಘಟನೆಗಳು ಮರುಕಳಿಸದಂತೆ ತಡೆಯೋಣ. ಹರಿಸಿಂಗ್ ಅವರ ದುಃಖ ತಪ್ತ ಕುಟುಂಬ ಈ ಆಘಾತದಿಂದ ಆದ ತನ್ನ ಎಂದಿನ ಗತವೈಭವಕ್ಕೆ ಮರಳಲಿ ಅಂತ ಆಶಿಸೋಣ. ಏನಂತೀರಿ?